ಹಲೋ ಮೈ ಬ್ಯೂಟಿಫುಲ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬಾಯ್ ವೀನಾ ಕೃಷ್ಣ ಏನಪ್ಪ ಇದು ಇನ್ನೊಂದು ಶಾಪಿಂಗ್ ವಿಡಿಯೋದಲ್ಲಿ ಅದಿತಿ ಮತ್ತು ಅದಿತಿ ಮಮ್ಮ ಕಾಣಿಸ್ತಿದ್ದಾರೆ ಅಂತ ತುಂಬ ಶಾಕ್ ಆಗಕ್ಕೆ ಹೋಗ್ಬಿಡಿ ಅದಿತಿಗೆ ಪ್ಯಾಂಟ್ಗಳು ಅಂತಂದರೆ ಡೈಲಿ ವೈಸ್ ಮತ್ತು ಹೊರಗಡೆ ಹಾಕ್ಕೊಂಡು ಹೋಗೋದಕ್ಕೆ ಅದಿತಿಗೆ ಪ್ಯಾಂಟ್ಗಳು ತುಂಬ ಚಿಕ್ಕದಾಗಿತ್ತು ಎಲ್ಲಾನು ಅದಕ್ಕೋಸ್ಕರ ಪರ್ಚೇಸಿಂಗ್ಗೆ ಹೋಗಿದ್ವಿ ಆ್ಯಂಡ್ ಇವತ್ತಿನ ವೀಡ್ಯೋದಲ್ಲಿ ನಾನು ನಿಮ್ಮ ಜೊತೆ ಒಂದು ಇಂಪಾರ್ಟೆಂಟ್ ವೆರಿ ವೆರಿ ಯೂಸ್ಫುಲ್ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಿದ್ದೀನಿ ಅದು ಯಾವುದು ಅಂತಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತು ಪೋಸ್ಟ್ ಪ್ರೆಗ್ನೆನ್ಸಿ ಅಂತಂದರೆ ಬಾಣಂತನದ ಟೈಮಲ್ಲಿ ಇನ್ನರ್ ವೇರ್ಸ್ ಬ್ರಾ ಇರಬಹುದು ಅಥವಾ ಪ್ಯಾಂಟೀಸ್ ಇರ್ಬೋದು ಯಾವ ರೀತಿ ಹಾಕಬೇಕು ಹಾಕಿದ್ರೆ ಏನಾರ ಪ್ರಾಬ್ಲಮ್ ಆಗುತ್ತಾ ಮಗುಗೆ ಹಾಕಿಲ್ಲ ಅಂತಂದರೆ ಏನಾರು ಪ್ರಾಬ್ಲಮ್ ಆಗುತ್ತಾ ಅಂತ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ ವಾ ವೆರಿ ಇನ್ಫಾರ್ಮೇಟಿವ್ ವೀಡಿಯೋ ಅಂತ ನಿಮಗೂ ಅನ್ನಿಸ್ತು ಅಲ್ವಾ ಯೆಸ್ ವೀಡಿಯೋನ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ವೀಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ ಸೊ ಲೆಟ್ಸ್ ಸ್ಟಾರ್ಟ್ ದ ಟಾಪಿಕ್ ತುಂಬ ಮೆತ್ಸ್ಗಳಿದೆ ಅಂತಂದರೆ ಮ ಒಂದು ಹೆಣ್ಣು ಗರ್ಭಿಣಿ ಆಗಿದ ತಕ್ಷಣ ವೇರ್ನ ಹಾಕಬೇಡ ಅಂತಂದರೆ ಟೈಟ್ ಬ್ರಾಜ್ನ ಹಾಕಬೇಡ ಹಾಕಿದ್ರೆ ಮಗುಗೆ ಹಾಲ್ ಬರೋದಿಲ್ಲ ಅಂತ ಹೇಳ್ತಾರೆ ಅದಾದಮೇಲೆ ಪ್ಯಾಂಟೀಸ್ನ ಅಂತಂದರೆ ಅಂಡರ್ವೇರ್ಸ್ನ ಹಾಕೊಳ್ಬೇಡ ಹಾಕಿದ್ರೆ ಮಗುಗೆ ಹೊಟ್ಟೆ ಅಂತಂದರೆ ಹೊಟ್ಟೆ ಮೇಲೆ ಪ್ಯಾಂಟಿ ಲೈನ್ ಕುತ್ಕೊಳ್ಳತ್ತಲ್ಲ ಅದರಿಂದ ಮಗುಗೆ ಉಸಿರಾಡೋದಕ್ಕಾಗೋದಿಲ್ಲ ಆ್ಯಂಡ್ ಹೊಟ್ಟೆ ದಪ್ಪ ಆಗೋದಿಲ್ಲ ಈ ರೀತಿ ಕೆಲವು ಮೆತ್ಸ್ಗಳನ್ನ ದೊಡ್ಡವರು ಹೇಳ್ತಿರ್ತಾರೆ ಅಥವಾ ಗೊತ್ತಿರೋರು ಹೇಳ್ತಿರ್ತಾರೆ ಪ್ರೆಗ್ನೆಂಟ್ ವುಮೆನ್ಸ್ಗೆ ಇದೆಲ್ಲ ಬರೀ ಮಿತ್ಸ್ಗಳೇನಾ ಅಥವಾ ಇದೆಲ್ಲ ನಿಜನ ಅಂತಂದರೆ ಬೇಸ್ ಪ್ರೆಗ್ನೆನ್ಸಿ ವುಮೆನ್ಸು ಹಾಕ್ಬಾರ್ದ ಅಂತ ಹೇಳೋದಾದರೆ ಖಂಡಿತವಾಗ್ಲೂ ಇದೆಲ್ಲ ಮಿತ್ಗಳೇ ಬ್ರಾ ಮತ್ತು ಪ್ಯಾಂಟೀಸ್ನ ಪ್ರೆಗ್ನೆನ್ಸಿ ವುಮೆನ್ಗಳು ಹಾಕೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಆ್ಯಕ್ಚುಲಿ ಬೆನಿಫಿಟ್ಸ್ಗಳೇ ಜಾಸ್ತಿ ಇರುತ್ತೆ ಬ್ರಾ ಮತ್ತು ಪ್ಯಾಂಟೀಸ್ನ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳೋದಾದರೆ ಮೊದಲಿಗೆ ಬ್ರಾಗಳನ್ನ ಯೂಸ್ ಮಾಡೋದು ಯಾವ ಒಂದು ಸೈಜ್ ಅಂತ ಫಸ್ಟು ನಾವು ತಿಳ್ಕೊಳ್ಬೇಕಾಗತ್ತೆ ಈಗ ಎಕ್ಸಾಂಪಲ್ ನಿಮ್ಮ ಬ್ರಾ ಸೈಜ್ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ ಅಥವಾ ಬಿಫೋರ್ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾವ ಸೈಜ್ ಇತ್ತು ಅದಕ್ಕಿಂತ ಒಂದು ಹೆಚ್ಚು ಸೈಜ್ನು ನೀವು ಬ್ರಾಝ್ನ ಯೂಸ್ ಮಾಡಬೇಕಾಗತ್ತೆ ಯಾಕಂತಂದರೆ ಅದು ನಿಮಗೆ ಡಿಸ್ಕಂಫರ್ಟ್ ಆಗೂ ಇರೋದಿಲ್ಲ ಆಬ್ವಿಯಸ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರತಿ ಟೈಮಸ್ಟರ್ಗೆ ವೆಯ್ಟ್ ಇನ್ಕ್ರೀಸ್ ಆಗ್ತಾನೆ ಇರ್ತೀವಿ ಬ್ರೆಸ್ಟ್ ಸೈಜ್ ಸಹ ಜಾಸ್ತಿ ದೊಡ್ಡದಾಗ್ತಾನೆ ಇರುತ್ತೆ ಆವಾಗ ನೀವು ನೀವು ಯೂಸ್ ಮಾಡ್ತಿದ್ದಂತಹ ಒಂದು ಸೈಜ್ ಎಕ್ಸ್ಟ್ರಾ ನೀವು ಯೂಸ್ ಮಾಡಿದಾಗ ಯಾವುದೇ ರೀತಿ ನಿಮಗೂ ಹಿಂಸೆ ಆಗೋದಿಲ್ಲ ಆ್ಯಂಡ್ ಕೆಲವರಿಗೆ ಜೀರ್ಣ ಆಗ್ತಿರೋದಿಲ್ಲ ತುಂಬ ಹಿಂಸೆ ಆಗ್ತಾ ಇರುತ್ತೆ ಊಟ ಮಾಡಿದ್ದೆಲ್ಲ ಎದೆಯಲ್ಲೇ ಕೂತ್ಕೊಂಡಿದ್ದಂಗೆ ಇರುತ್ತೆ ಆವಾಗ ನೀವು ಟೈಟ್ ಬ್ರಾಸ್ ಇದ್ದಾಗ ತುಂಬ ಡಿಸ್ಕಂಫರ್ಟ್ ಆಗುತ್ತೆ ಅದಕ್ಕೋಸ್ಕರ ಒಂದು ಸೈಜ್ ನೀವು ಎಕ್ಸ್ಟ್ರಾ ತಗೊಳ್ಬೇಕಾಗತ್ತೆ ಇದು ಇಂಪಾರ್ಟೆಂಟ್ ಟಿಪ್ ನೀವು ಫಾಲೋ ಮಾಡಬೇಕಾಗಿರೋದು ಆಫ್ಟರ್ ನೀವು ಕನ್ಸೀವ್ ಅಂತ ಗೊತ್ತಾದಾಗ ಬ್ರಾನ ನೀವು ಪರ್ಚೇಸ್ ಮಾಡೋದಕ್ಕೆ ಹೋಗೋದಾಗ ನಿಮ್ಮ ಸೈಜ್ ಯಾವುದಿದೆಯೋ ಅದಕ್ಕಿಂತ ಒಂದು ಎಕ್ಸ್ಟ್ರಾ ಸೈಜ್ನ ಅಂತಂದರೆ ಒಂದು ಸೈಜ್ನ ದೊಡ್ಡ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆವಾಗಲೇ ನಾನು ಹೇಳಿದೆ ಮಿತ್ನ ಹೇಳ್ತಾರೆ ಏನಂತ ಅಂದರೆ ಎದೆ ಹಾಲು ಚೆನ್ನಾಗಿ ಬರೋದಿಲ್ಲ ಅಂತ ಹೇಳ್ತಾರೆ ಆ್ಯಕ್ಚುಲಿ ಎದೆ ಹಾಲು ಬರೋದಕ್ಕೂ ಬ್ರಾನ ಯೂಸ್ ಮಾಡೋದಕ್ಕೂ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಇದು ಒಂದು ನ್ಯಾಚುರಲ್ಲಾಗಿ ಬರುವಂಥದ್ದು ಅಂತಂದರೆ ಒಂದು ಹೆಣ್ಣು ಗರ್ಭಿಣಿ ಆಗಿದ್ದಾಳೆ ಅಂತ ಅಂದಿದ ತಕ್ಷಣ ಮಗುವಿನ ಕರಳು ಪ್ಲಾಜೆಂಟಾ ಅಂತ ಏನು ಹೇಳ್ತೀವಿ ಕನೆಕ್ಟ್ ಆಗಿರುತ್ತಲ್ಲ ಕರಳು ಕಟ್ ಮಾಡಿದ ತಕ್ಷಣವೇ ಬ್ರೈನ್ಗೆ ಸಿಗ್ನಲ್ ಹೋಗುತ್ತೆ ದಟ್ ಹಾಲು ಪ್ರೊಡ್ಯೂಸ್ ಆಗಬೇಕು ಅಂತ ಇದು ನ್ಯಾಚುರಲ್ಲಾಗಿ ಆಗುವಂಥದ್ದು ಇದು ಬ್ರಾ ಆ ಯೂಸ್ ಮಾಡಿಬಿಟ್ರೆ ಹಾಲು ಬರಲ್ಲ ಅಂತ ಇಲ್ಲ ಏನೂ ಇಲ್ಲ ಬ್ರಾನ ಯೂಸ್ ಮಾಡಲೇಬೇಕಾಗತ್ತೆ ಆ್ಯಂಡ್ ತುಂಬ ಜನಗಳು ಅವ್ರು ಯೂಸ್ ಮಾಡಿರೋ ಟಿಪ್ಸ್ಗಳನ್ನ ಅಥವಾ ಅವ್ರಿಗೆ ವರ್ಕ್ ಆಗಲಿರೋ ಟಿಪ್ಸ್ಗಳ್ನೂ ಬೇರೆಯವ್ರ ವರ್ಕ್ ಆಗಲಿ ಅಥವಾ ಏನೋ ಹೇಳಬೇಕು ಅಂತ ಹೇಳಿಬಿಡ್ತಾರೆ ಬ್ರಾನ ಯೂಸ್ ಮಾಡಲೇಬೇಡ ತುಂಬ ಟೈಟ್ ಆಗಿಬಿಡತ್ತೆ ಹಿಂಸೆ ಆಗುತ್ತೆ ಹಾಗೆ ಹೀಗೆ ಅಂತ ಆ್ಯಕ್ಚುಲಿ ಬ್ರಾನ ಯೂಸ್ ಮಾಡಿಲ್ಲ ಅಂತಂದರೆ ಸ್ಯಾಗಿ ಬ್ರೆಸ್ಟ್ ಅಂತಂದರೆ ಜೋತು ಬಿದ್ದಿರುವಂಥ ಒಂದು ಎದೆ ಅಥವಾ ಮೊಲೆಗಳು ಅಂತ ಏನು ಹೇಳ್ತೀವಿ ಆ ರೀತಿ ಆಗುವಂಥ ಚಾನ್ಸಸ್ಸು ಇರುತ್ತೆ ದಯವಿಟ್ಟು ನೀವು ಆ ತಪ್ಪುಗಳನ್ನ ಮಾಡಕ್ಕೆ ಹೋಗ್ಬಿಡಿ ಪ್ರತಿಯೊಬ್ಬ ಒಂದು ಪ್ರೆಗ್ನೆನ್ಸಿ ವುಮೆನ್ಗಳೂ ಸಹ ಒಂದು ಡಬಲ್ ಸೈಜ್ ಅಥವಾ ಅಂದರೆ ಒಂದು ಸೈಜ್ ಅವ್ರಿಗೆ ಯಾವ ಸೈಜ್ ಇದೆಯೋ ಅದಕ್ಕೆ ಒಂದು ಎಕ್ಸ್ಟ್ರಾ ಸೈಜ್ನ ಬ್ರಾನ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆವಾಗ ಸ್ಯಾಗಿ ಬ್ರೆಸ್ಟ್ ಎಲ್ಲ ಏನೂ ಆಗೋದಿಲ್ಲ ಇನ್ನು ಪ್ಯಾಂಟೀಸ್ ವಿಚಾರಕ್ಕೆ ಬರೋದಾದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಇರುತ್ತೆ ಕೆಲವರಿಗೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಆ್ಯಂಡ್ ಮಗು ಕಿಕ್ ಮಾಡಿದಾಗ ಅಂತಂದರೆ ಸೆಕೆಂಡ್ ಟ್ರೈಮೆಸ್ಟರ್ ಮೋಸ್ಟ್ಲಿ ತರ್ಡ್ ಟ್ರೈಮೆಸ್ಟರಲ್ಲಿ ಯೂರಿನ್ ಸಹ ಲೀಕ್ ಆಗ್ತಾ ಇರುತ್ತೆ ಆ ಟೈಮಲ್ಲಿ ಪ್ಯಾಂಟೀಸ್ ಯೂಸ್ ಮಾಡಿಲ್ಲ ಅಂತಂದರೆ ನಮ್ಮ ಹೈಜೀನ್ ವಿಚಾರದಲ್ಲಿ ಸ್ವಲ್ಪ ಹಿಂಸೆ ಅನಿಸುತ್ತೆ ಅದಕ್ಕೋಸ್ಕರ ನಾವು ಆ ಟೈಮಲ್ಲೂ ಸಹ ಪ್ಯಾಂಟೀಸ್ನ ಯೂಸ್ ಮಾಡಲೇಬೇಕಾಗತ್ತೆ ಅಂತಂದರೆ ನಮಗೆ ಯಾವುದು ಕಂಫರ್ಟ್ ಇರುವಂತಹ ಸೈಜ್ ಇದೆಯೋ ಅದನ್ನು ನಾವು ಯೂಸ್ ಮಾಡಲೇಬೇಕು ಅಂಡರ್ವೈರ್ಸ್ನ ಆ್ಯಂಡ್ ಅಂಡರ್ವೇರ್ಸ್ ಹೈಜೀನ್ ವಿಚಾರದಲ್ಲಿ ಅಂಡರ್ವೈರ್ಸ್ನ ಬಿಸಿನೀರಲ್ಲಿ ವಾಶ್ ಮಾಡಿ ಚೆನ್ನಾಗಿ ಸನ್ ಡ್ರೈ ಮಾಡಿ ಆದಮೇಲೇ ನಾವು ಅದನ್ನು ಹಾಕ್ಕೊಳ್ಬೇಕಾಗತ್ತೆ ತುಂಬ ವೆಟ್ಟಿದ್ದಾಗ ಅಥವಾ ಒದ್ದೆ ಇರುವಂತಹ ಪ್ಯಾಂಟೀಸ್ನ ದಯವಿಟ್ಟು ಆವಾಗವಾಗ ವೆಟ್ ಆಗಿದ ತಕ್ಷಣವೇ ಚೇಂಜ್ ಮಾಡಿ ಇದರಿಂದ ಯಾವುದೇ ರೀತಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೋದಿಲ್ಲ ನಿಮಗೂ ಮತ್ತು ನಿಮ್ಮ ಮಗುಗೂ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಇದರಲ್ಲೂ ಸಹ ಮೆತ್ ಹೇಳ್ತಾರೆ ಪ್ಯಾಂಟಿ ಲೈನ್ ಹೊಟ್ಟೆ ಮೇಲಿದ್ರೆ ಹೊಟ್ಟೆ ದಪ್ಪ ಆಗೋದಿಲ್ಲ ಆ ರೀತಿಯೆಲ್ಲ ಏನೂ ಇಲ್ಲ ನಮಗೆ ಗೊತ್ತಾಗುತ್ತೆ ಅಲ್ಲ ಪ್ಯಾಂಟಿ ಲೈನ್ ಏನು ಹೊಟ್ಟೆ ಮೇಲೆ ಅಂತಂದರೆ ಹೊಟ್ಟೆ ಬಂದಿದ್ದಾಗ ಪ್ಯಾಂಟಿ ಲೈನ್ ಏನು ಅಲ್ಲಿ ಕುತ್ಕೊಳ್ಳೋದಿಲ್ಲ ಎಲ್ಲಿ ನಮ್ಮ ವೇಸ್ಟ್ ಅಂತಂದರೆ ಪ್ಯಾಂಟ್ ಎಲ್ಲಿ ಹಾಕೊಳ್ತೀವೋ ಅಲ್ಲೇ ಇರುತ್ತೆ ಪ್ಯಾಂಟಿ ಲೈನ್ ಸಹ ಸೊ ಅಲ್ಲಿ ಮಾತ್ರ ನಾವು ಸ್ವಲ್ಪ ಗಮನ ವಹಿಸಬೇಕಾಗತ್ತೆ ಅವಾಗವಾಗ ಟೈಟ್ ಆದಾಗ ಸ್ವಲ್ಪ ಒಂದು ದೊಡ್ಡಿರೋ ದೊಡ್ಡದಿರುವಂತಹ ಸೈಝಸ್ನ ನಾವು ತೊಗೊಂಡು ಪರ್ಚೇಸ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಈ ಟೈಮಲ್ಲಿ ನಾವು ಬ್ರಾ ಅಥವಾ ಪ್ಯಾಂಟೀಸ್ನ ಹಾಕೊಂಡಿಲ್ಲ ಅಂತಂದರೆ ಹೈಜೀನ್ ವಿಚಾರವಾಗಿ ತುಂಬ ನಮಗೇನೆ ತೊಂದರೆ ಆಗುತ್ತೆ ಬಟ್ಟೆಗಳೆಲ್ಲ ಗಲೀಜಾಗತ್ತೆ ಇದರಿಂದ ನಮಗೂ ಸಹ ಬ್ಲೀಡಿಂಗ್ ಆಗಿದೆಯೋ ಆಗಿಲ್ವೋ ಅಂತ ಗೊತ್ತಾಗೋದಿಲ್ಲ ತರ್ಡ್ ಟ್ರೈಮಿಸ್ಟರಲ್ಲಿ ಬ್ಲೀಡಿಂಗ್ ಆಗೋದು ಇಟ್ಸ್ ಅ ಸೈನ್ ಆಫ್ ಲೇಬರ್ ಸೊ ಇದೆಲ್ಲ ಗೊತ್ತಾಗಬೇಕು ಅಂತಂದರೆ ನಾವು ಪ್ಯಾಂಟೀಸ್ನ ಯೂಸ್ ಮಾಡಲೇಬೇಕಾಗತ್ತೆ ನೆಕ್ಸ್ಟು ನಾವು ಪ್ರೆಗ್ನೆನ್ಸಿ ಆಯಿತು ಈಗ ಬರುವಂಥ ಟಾಪಿಕ್ ಯಾವುದು ಅಂತಂದರೆ ಪೋಸ್ಟ್ ಪ್ರೆಗ್ನೆನ್ಸಿ ಡೆಲಿವರಿ ಆದಮೇಲೆ ಬಾಣಂತಿಯರು ಹಾಕ್ಕೊಳ್ಬೇಕಾ ಬ್ರಾಜ್ನ ಅಂತ ಹೇಳೋದಾದರೆ ಹೌದು ಈಗಲೂ ಸಹ ಹಾಕ್ಕೊಳ್ಬೇಕು ತುಂಬ ಟೈಟ್ ಇರುವಂಥ ಸೈಜಸ್ ಬೇಡ ಒಂದು ಸೈಜ್ ಎಕ್ಸ್ಟ್ರಾ ಇರುವಂಥದ್ದನ್ನು ನೀವು ಬ್ರಾನ ಯೂಸ್ ಮಾಡ್ಬೋದು ಆವಾಗಲೂ ಸಹ ಹಾಲ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಕೆಲವೊಂದು ಸಲ ಟೈಟ್ ಇರುವಂತಹ ಒಂದು ಬ್ರಾಜ್ನ ನೀವು ಯೂಸ್ ಮಾಡಿದಾಗ ಕ್ಲಾಗ್ಡ್ ಬ್ರೆಸ್ಟ್ ಆಗುತ್ತೆ ತುಂಬ ಬ್ರೆಸ್ಟ್ ಎಂಗ್ರಾಜ್ಮೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ ಮಿಲ್ಕ್ ಸಪ್ಲೈಗೂ ತೊಂದರೆ ಆಗುತ್ತೆ ಫಿಟ್ ಆಗಿರುವಂತಹದನ್ನು ಹಾಕೊಳ್ಳೋದಕ್ಕಿಂತ ಒಂದು ಸೈಜ್ ಎಕ್ಸ್ಟ್ರಾನ ನೀವು ಯೂಸ್ ಮಾಡ್ಕೊಳ್ಬೋದು ತುಂಬ ಈ ಒಂದು ಮ್ಯಾಟರ್ನ ಶೇರ್ ಮಾಡೋದಕ್ಕೆ ಸ್ವಲ್ಪ ಮುಜುಗರ ಪಡ್ಕೊಳ್ತೀವಿ ಯಾರನ್ನ ಕೇಳೋದು ಯಾರನ್ನ ಏನು ಅಂದ್ಕೊಳ್ತಾರೋ ಕೇಳಿದ್ರೆ ಅಂತೆಲ್ಲ ತುಂಬ ಹಿಂಸೆ ಪಡ್ತೀವಿ ಆದರೆ ಈ ಮಾಹಿತಿನ ನಾವು ತಿಳ್ಕೊಂಡಿರೋದು ತುಂಬ ಮುಖ್ಯ ಯಾಕಂತಂದರೆ ಏನೋ ಒಂದು ತಪ್ಪಾದ ಮೇಲೆ ಆ ತಪ್ಪನ್ನ ಸರಿ ಮಾಡ್ಕೊಳ್ಳೋದಕ್ಕಿಂತ ತಪ್ಪಾಗೋದಕ್ಕಿಂತ ಮುಂಚೆನೇ ಮಾಹಿತಿನ ತಿಳ್ಕೊಂಡು ಸರಿಯಾದ ಒಂದು ಮಾರ್ಗದಲ್ಲಿ ನಾವು ಹೋದರೆ ಮಾಮೀಸ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಒಂದು ಕನ್ಸರ್ನಿಂದ ಕೇರಿಂದ ನಾನು ಇವತ್ತು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ಮಾಹಿತಿನ ತುಂಬ ಇಂಪಾರ್ಟೆಂಟ್ ಇದೆ ಅಂತ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಹೇಗನ್ನಿಸ್ತು ನೀವು ಏನನ್ನ ಫಾಲೋ ಮಾಡಿದ್ರಿ ನಿಮಗೂ ಇದೇ ರೀತಿ ಯಾರಾದ್ರೂ ಸಲಹೆ ನೀಡಿದ್ರ ಅದು ರಾಂಗ್ ಸಲಹೆ ಆಗುತ್ತಾ ಅಥವಾ ರೈಟ್ ಸಲಹೆ ಆಗಿತ್ತಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ಲಿ ನಿಮಗೆ ಯಾವುದು ಕಂಫರ್ಟ್ ಅನಿಸುತ್ತೋ ಅದನ್ನು ಮಾಡಿ ಆ್ಯಂಡ್ ಕೆಲವರಿಗೆ ಹಾಕೊಳೋದಕ್ಕೇ ಇಷ್ಟ ಆಗೋದಿಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ರಾಸ್ ಇಲ್ಲದೇನೂ ಸಹ ಕೆಲವರು ಮನೆಯಲ್ಲಿ ಆರಾಮಾಗಿ ಏನು ಇರ್ತಾರೆ ಪೋಸ್ಟ್ ಪ್ರೆಗ್ನೆನ್ಸಿ ಅಂತಂದರೆ ಬಾಣತನದಲ್ಲೂ ಸಹ ಆರಾಮಾಗಿ ಇರ್ತಾರೆ ಇಟ್ ಡಿಪೆಂಡ್ಸ್ ಆನ್ ದೇರ್ ಕಂಫರ್ಟ್ ಪ್ರತಿಯೊಬ್ಬ ತಾಯಿಗೂ ಸಹ ಯಾವ ರೀತಿ ಕಂಫರ್ಟ್ ಇರುತ್ತೋ ಆ ರೀತಿ ಇರೋದಕ್ಕೆ ನಾವು ಇಟ್ಸ್ ಓಕೆ ಇಟ್ಸ್ ನಾಟ್ ಅ ಕಂಪಲ್ಸರಿ ಎಲ್ಲ ಏನೂ ಇಲ್ಲ ಸ್ಯಾಗಿ ಬ್ರೆಸ್ಟ್ ಆಗಬಾರ್ದು ಅಂತಂದರೆ ಬ್ರಾನ ಯೂಸ್ ಮಾಡಲೇಬೇಕಾಗುತ್ತೆ ಆ್ಯಂಡ್ ಹೈಜೀನ್ ಪರ್ಪಸ್ಗೂ ಸಹ ಪ್ಯಾಂಟೀಸ್ನ ಯೂಸ್ ಮಾಡಬೇಕು ಕೆಲವರು ವೆಜೈನಲ್ ಪಾರ್ಟ್ಸ್ನ ಆವಾಗವಾಗ ವಾಶ್ ಮಾಡಿ ಡ್ರೈ ಮಾಡ್ಕೊಳ್ತಾ ಇರ್ತಾರೆ ಅದೆಲ್ಲ ಇಟ್ ಡಿಪೆಂಡ್ಸ್ ಆನ್ ದೇರ್ ಕಂಫರ್ಟಿಗೆ ಬೀಳುತ್ತೆ ಯಾವುದೇ ರೀತಿ ಕಂಪಲ್ಶನ್ ಏನೂ ಇಲ್ಲ ಹಾಕಬೇಕು ಅಂತಾನೂ ಏನೂ ಇಲ್ಲ ಹಾಕಬಾರ್ದು ಅಂತಲೂ ಏನೂ ಇಲ್ಲ ಮೋಸ್ಟ್ಲಿ ಹಾಕಿದ್ರೆ ಯಾವುದೇ ರೀತಿ ಸ್ಯಾಗಿ ಬ್ರೆಸ್ಟ್ ಆಗೋದಿಲ್ಲ ಬ್ರೆಸ್ಟ್ ಮಿಲ್ಕ್ಗೂ ಸಹ ಏನೂ ತೊಂದರೆ ಆಗೋದಿಲ್ಲ ಟೈಟ್ ಬ್ರಾಸ್ನ ಹಾಕ್ಕೊಳ್ಬಾರ್ದು ಆ್ಯಂಡ್ ಪ್ಯಾಂಟೀಸ್ನ ಕ್ಲೀನಾಗಿ ವಾಶ್ ಮಾಡಿ ಬಿಸಿನೀರಲ್ಲಿ ವಾಶ್ ಮಾಡಿ ಬಿಸಿಲಿನಲ್ಲಿ ಡ್ರೈ ಮಾಡಿ ಆಮೇಲೇ ಹಾಕ್ಕೊಳ್ಬೇಕಾಗತ್ತೆ ಇದಾಗಿತ್ತು ಬ್ರಾನ ಹಾಕ್ಕೊಳ್ಬೇಕಾ ಪ್ರೆಗ್ನೆನ್ಸಿ ವುಮೆನ್ನು ಮತ್ತು ಪೋಸ್ಟ್ ಪ್ರೆಗ್ನೆನ್ಸಿ ಡೆಲಿವರಿ ಆದಮೇಲೆ ಬ್ರಾಸ್ನ ಯೂಸ್ ಮಾಡಬೇಕಾ ಅಂತ ಇದಾಗಿತ್ತು ನಿಮ್ಗೆ ಏನಾದರೂ ಡೌಟು ಅಥವಾ ನೀವೇನಾದರೂ ಬೇರೆ ಟಿಪ್ಸ್ನ ಫಾಲೋ ಮಾಡಿದ್ದೀರಾ ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಾಕಷ್ಟು ಮಾಮೀಸ್ಗೆ ಹೆಲ್ಪ್ ಆಗುತ್ತೆ ಇದು ಹೈಲಿ ರಿಕ್ವೆಸ್ಟೆಡ್ ವೀಡಿಯೋ ಆಗಿತ್ತು ತುಂಬ ಡಿ ಎಮ್ಸ್ಗಳು ರಿಸೀವ್ ಆಗ್ತಿತ್ತು ನನಗೆ ಇನ್ಸ್ಟಾಗ್ರಾಮಲ್ಲಿ ಸೊ ಅದಕ್ಕೋಸ್ಕರ ಇವತ್ತು ನಾನು ಹೇಗಿದ್ದರೂ ಪರ್ಚೇಸಿಂಗ್ ಮಾಡೋದಕ್ಕೆ ಹೋಗಿದ್ದೆ ಅದೇ ರೀತಿ ವೀಡಿಯೋನೂ ಸಹ ಕ್ಯಾಪ್ಚರ್ ಮಾಡ್ಕೊಳಂಗಾಗುತ್ತೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ ಇನ್ಫಾರ್ಮೇಷನ್ ಸಹ ಕೊಟ್ಟಂಗೆ ಆಗುತ್ತೆ ಅಂತ ನಾನು ಇವತ್ತು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ವೀಡಿಯೋನ ಎಂಡ್ ಮಾಡ್ತಿದ್ದೀನಿ ಸಿ ಯು ಟಾಟಾ ಬಬಾಯ್ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಈಗಲೇ ಮಾಡ್ಕೊಳ್ಳಿ ಬಬ್ಬಾಯ್